ಓಕೆ, ಇವಾಗ ನಾವು ಹೊರಟಿದ್ವಿ, ಹೋಗ್ತಾ ಇದ್ವಿ. ಒಂದು ರೆಸ್ಟೋರೆಂಟಿಗೆ ನಮಗೆ ಇನ್ವೈಟ್ ಮಾಡಿದ್ರು. ಇದಕ್ಕಿಂತ ಮೊದಲೊಮ್ಮೆ ನಾನು ಒಂದು ರೆಸ್ಟೋರೆಂಟ್ ತೋರಿಸಿದೆ ನಿಮಗೆ, ಮಂದಿ ಅಂತ ಹೇಳಿ, ಬೀಸ್ ರೋಡ್ ಹತ್ರ. ಇವತ್ತು ನಾವು ಇಲ್ಲಿ ಕಲ್ಲಾಪು ಹತ್ರ ಒಂದು ಉಂಟು, ಓಪನ್ ಆಗಿದೆ, ಹಾಗೆ ಹೋಗ್ತಾ ಇದ್ವಿ. ಸುಮಾರು ಟೈಮಿಂದ ಹೇಳಿದ್ರು, ಆದರೆ ಕೊರೋನಾ ಎಲ್ಲ ಬಂದು ಅದರಿಂದಾಗಿ ಹೋಗಲಿಕ್ಕೆ ಆಗಲಿಲ್ಲ. ಇಲ್ಲಿ ಕೂಡ ಹೊರಗಡೆ ಅಷ್ಟು ನಾವು ತಿಂತಾನೆ ಇರಲಿಲ್ಲ ಯಾವುದು ಕೂಡ ಫುಡ್. ತುಂಬ ಟೈಮಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಹಾಗಾಗಿ ಇವತ್ತು ಹೋಗೋಣ, ಯಾರಿಗೂ ಬೇಸರ ಮಾಡೋದು ಬೇಡ ಅಂತ ಹೇಳಿ ಹೊರಟಿದ್ದೀವಿ. ಅಲ್ಲಿ ಹೋಗಿ ನಾನು ಅವ್ರದ್ದು ಏನು ಸ್ಪೆಷಲ್ ಏನು ಅಂತ ಹೇಳಿ ನಿಮಗೆ ಎಲ್ಲ ತಿಳಿಸ್ತೀನಿ, ನೋಡೋಣ ಹೇಗಿದೆ ಅಂತ ಹೇಳಿ ಅಲ್ಲಿಯ ಫುಡ್. ಕ್ಲೇ ಚಿಕನ್ ಏನೋ ಅಂತ ಹೇಳ್ತಾ ಇದ್ರು ಸ್ಪೆಷಲ್ ಆಗಿ ಅವರದ್ದು. ನೋಡೋಣ ಅಲ್ಲಿ ಹೋಗಿ ನಾನು ನಿಮ್ ಜೊತೆ ಅದು ಏನಂತ ಹೇಳಿ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ಲೇಯಿಂದ ಮಾಡೋದು ಅಂದರೆ ಅದರಿಂದ ಮಾಡ್ತಾರೆ ಚಿಕನ್ ಎಲ್ಲ, ಅದರಲ್ಲಿ ಹಾಕಿ ಅದನ್ನು ಬೇಯಿಸ್ತಾರಂತೆ ಕೆಂಡದಲ್ಲಿ. ಅದೇ ತೋರಿಸ್ತಾ ಇದ್ರು, ಅದೇ ನೋಡ್ತಾ ಇದ್ವಿ ನಾವು. ಇನ್ನೊಂದು ಟೇಸ್ಟ್ ನೋಡಬೇಕು ಮಾತ್ರ ಹೇಗಿರುತ್ತೆ ಏನಂತ ಹೇಳಿ. ರೆಡಿ ಆಗ್ತಾ ಉಂಟು, ಮಾಡಲಿಕ್ಕೆ ಸುಮಾರು ಟೈಮ್ ಆಗುತ್ತೆ ಅಂತ. ಅದು ಆರ್ಡ್ರ್ ಕೊಟ್ಟ ಮೇಲೆ ಅವ್ರು ಇರ್ತಾರೆ ಏನೋ, ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದು ಇನ್ನು ನಾನು ಕೇಳಬೇಕಷ್ಟೇ. ಹೋಗಿ ಓಕೆ, ಇದರಲ್ಲಿ ನಿಮಗೆ ಬೇಕಿದ್ರೆ ನಂಬರ್ ಉಂಟು, ಹಾಗೂ ಅಡ್ರೆಸ್ ಕೂಡ ಉಂಟು, ಹಾಗೂ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಈವ್ನಿಂಗ್ ಟೈಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ಚಿಕನ್ ಇಲ್ಲಿ
ಮಧ್ಯಾಹ್ನ ಟೈಮಿಗೆ ನಿಮಗೆ ಬರುವುದಾದರೆ ನೋಡಿ, ಈ ಮೆನುವಲ್ಲಿ ಇರುವಂಥ ಸಿಗುತ್ತೆ. ಮ್ಯಾಂಗ್ಳೂರ್ ಫಸ್ಟ್ ಕ್ಲೇ ಚಿಕನ್ ಇದು. ನೋ ಆಯಿಲ್, ನೋ ಪ್ರಿಸರ್ವೇಟಿವ್ಸ್, ನೋ ಆರ್ಟಿಫಿಷಿಯಲ್ ಮಸಾಲ. ಮಸಾಲ ಕೂಡ ಹೋಮ್ ಮೇಡ್ ಇರ್ಬೋದು ನೋಡಿ. ಇದೆಲ್ಲ ನಿಮಗೆ ನಾನು ಹೇಳೋದಾದರೆ ಈವ್ನಿಂಗ್ ಟೈಮಲ್ಲಿ ಅವೈಲೇಬಲ್ ಇದೆ. ಇಲ್ಲಿಯ ಸ್ಪೆಷಲ್ ಫುಡ್ ಅಂದರೆ ಸಿಗ್ನೇಚರ್ ಡಿಶ್ ನೀವು ನೋಡ್ಬೋದು ಯಾವುದೆಲ್ಲ ಇದೆ ಅಂತ ಹೇಳಿ. ಕ್ಲೇ ಹರ್ಬಲ್ ಚಿಕನ್, ಕ್ಲೇ ಗೀ ರೋಸ್ ಚಿಕನ್, ಕ್ಲೇ ಸ್ಪೈಸಿ ಚಿಕನ್, ಕ್ಲೇ ಮಟನ್ ನೋಡಿ. ಇದೆಲ್ಲ ಇದರಲ್ಲಿರುವಂಥದ್ದು ನಿಮಗೆ ಇವಾಗ ಮಧ್ಯಾಹ್ನ ಟೈಮಿಗೆ ಸಿಗುತ್ತೆ. ಓಕೆ ನೋಡಿ, ಇದುವೇ ಇವಾಗ ಕೆಂಡದಲ್ಲಿ ಅವರು ಮಾಡೋದು ಓವನ್ ಅವರದ್ದು. ನೆಕ್ಸ್ಟ್ ಈ ಮಣ್ಣು ಮಡ್ ಅವರು ಯೂಸ್ ಮಾಡ್ತಾರೆ. ಪಲ್ಟಿ ಮಾರಿಗೆ ಬೇರೆ ಮಸಾಲೆ ಮಾಡಿ ಕವರ್ ಮಾಡಿ ಅದು 2 ಗಂಟೆ. ಅದಂದ್ರೆ ಮಟನ್ ಇದಕ್ಕೆ ಆಯಿಲ್ ಎಲ್ಲ ಜಾಸ್ತಿ ಬೀಳುದಿಲ್ಲ. ಇದು ಆಯಿಲ್ ಇಲ್ಲ, ಆಯಿಲ್ ಏನೂ ಇಲ್ಲ, ನೇಚರಲ್ ಇದೆ. ಇದು ಫಸ್ಟಿಗೆ ನಾವು ತಗೊಂಡಿದ್ದು ಕ್ಲೇ ಚಿಕನ್ ಅಂತ ಹೇಳಿ ಅವ್ರು ಹೇಳಿದಾಗೆ ಅವ್ರು ಹೇಳಿದ್ ನೀವು ಕೇಳಿರ್ಬೋದು, ಮಡ್ಡಲ್ಲೇ ಇದನ್ನು ಮಾಡ್ತಾರೆ. ಇದಕ್ಕೆ ಗೀ ಅಥವಾ ಆಯಿಲ್ ಏನು ಕೂಡ ಆ್ಯಡ್ ಆಗಲ್ಲ, ಹಾಗಾಗಿ ಹರ್ಬಲ್ ಚಿಕನ್ ಅಂತ ಹೇಳಿ ಯಾರು ಕೂಡ ತಿನ್ಬೋದು. ಅಂದರೆ ಇವಾಗ ನಿಮಗೆ ಡಯಟಲ್ಲಿ ಇದ್ದೀರಾ ಅಥವಾ ಯಾವ ಆಯಿಲ್ ಕೆಲವರಿಗೆ ಆಗೋದಿಲ್ವಾ, ಸ್ವಲ್ಪ ಕಮ್ಮಿ ಆಯಿಲ್ ತಿನ್ನುವರು ಯಾರು ಕೂಡ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿದೆ.
ಅಂದ್ರೆ ಇದ್ರ ಮಡ್ಡಲ್ಲಿ ಮಾಡೋದ್ರಿಂದ ಎಲ್ಲ ಚಿಕನ್ ಇದ್ದು ಯಾವುದೇ ಇದು ಉಂಟು ನೋಡಿ ಅದು ಹೊರಗಡೆ ವೇಸ್ಟ್ ಆಗಲ್ಲ. ಹಾಗಾಗಿ ತುಂಬ ಟೇಸ್ಟ್ ಆಗಿದೆ. ಹಾಗೂ ಉಪ್ಪು ಎಲ್ಲ ಕರೆಕ್ಟ್ ಇದೆ, ಚಪ್ಪೆ ಚಪ್ಪೆ ಹಾಗೆ ಏನಿಲ್ಲ, ತುಂಬ ಒಳ್ಳೆಯದಿದೆ. ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಇದನ್ನು. ಮಸಾಲೆ ಹಾಕಿ ಆಯಿಲ್ಗೆ ಹಾಕೋದಲ್ಲ. ಓಕೆ, ಇದು ಚಿಕನ್ ಚರ್ಗ ಅಂತ ಹೇಳಿ ಅಂತ ಇದು ಫುಲ್ಲು ಆಯಿಲಲ್ಲಿ ಹಾಕೋದು, ಮಸಾಲೆ ಎಲ್ಲ ಹಾಕಿ ಆಯಿಲಲ್ಲಿ ಬಿಡದಂತೆ. ಲಿಂಬೆಹಣ್ಣಿನ ಸ್ವಲ್ಪ ಫ್ಲೇವರ್ ಬರ್ತಾ ಅಂತಂದರೆ ಚೆನ್ನಾಗಿದೆ. ಉಪ್ಪು ಕೂಡ ಕರೆಕ್ಟಾಗಿದೆ. ಚೆನ್ನಾಗಿದೆ ಇದು, ನಿಜವಾಗ್ಲೂ ಚೆನ್ನಾಗಿದೆ. ಇದನ್ನು ಕೂಡ ಬಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂಥರ ನಾವು ತವ ಫ್ರೈ ಎಲ್ಲ ಮಾಡ್ತೀವಿ ನೋಡಿ ಮೀನೆಲ್ಲ, ಆ ಮಸಾಲ ಎಷ್ಟು ಚೆನ್ನಾಗಿರುತ್ತೆ ಆಯಿಲಲ್ಲೆಲ್ಲ, ಹಾಗೆ ಉಂಟು. ಬಿರಿಯಾನಿ ತಿಂತಾ ಇದ್ದೀವಿ. ಯಾವುದು ಮಟನ್ ಮಟ್ಕ ಬಿರಿಯಾನಿ ಅಂದರೆ ಮಟ್ಕದಲ್ಲಿ ನಿಮಗೆ ಅಂದರೆ ಮಟ್ ಪಾಟ್ ಇರುತ್ತೆ ನೋಡಿ, ಮಟ್ ಪಾಟಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದರ ಫ್ಲೇವರ್ ಕೂಡ, ಗೀ ಎಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಮತ್ತು ನೀವು ಇದು ಕೂಡ ನೋಡ್ಬೋದು ಎಂಥ ರೈಸ್ ಕೂಡ ಚೆನ್ನಾಗಿ ಒಂದೊಂದು ಅಂದರೆ ಅಂಟಿಲ್ಲ, ಒಳ್ಳೆಯಾಗಿ ಬೆಂದಿದೆ, ಸರಿಯಾಗಿದೆ, ಪರ್ಫೆಕ್ಟ್ ಇದೆ. ಮಟನ್ ಕೂಡ ಹಾಗೆ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಹಾಗೂ ಅದರೊಳಗೆ ಲೆಮನ್ ಕೂಡ ಅವರು ಹಾಕಿದಾರಿರಬೇಕು, ಲೆಮನ್ ಎಲ್ಲ ಒಟ್ಟಿಗೆ ಹಾಕಿ ಇದು ಮಾಡಿದ್ದಾರೆ, ಬಾಯ್ಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವಾವ್, ಇದು ನೋಡಿ ಚಿಕನ್ ಮಟ್ಕ ಬಿರಿಯಾನಿ, ಒಳ್ಳೆ ಘಮ ಘಮ ಅಂತ ತುಪ್ಪದೆಲ್ಲ ಪರಿಮಳ ಬರ್ತಾ ಉಂಟು.
ಮಸಾಲೆ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಖಂಡಿತ ಒಳ್ಳೆಯದಿರ್ಬೋದು. ಯಾವ ರೀತಿ ಮಟನ್ ಬಿರಿಯಾನಿ ಇತ್ತು ನೋಡಿ, ಅದೇ ಟೇಸ್ಟ್ ಇರ್ಬೋದು ಅಂತ ಎಣಿಸ್ತೀನಿ ನಾನು, ಯಾಕೆಂದರೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಚಿಕನ್ ಬಿರಿಯಾನಿ ಕೂಡ ತುಂಬ ಟೇಸ್ಟಾಗಿದೆ, ಡಿಫ್ರೆಂಟ್ ಟೇಸ್ಟ್ ಬರ್ತಾ ಉಂಟು. ಖಂಡಿತ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಓಕೆ, ಕಲ್ಲಾಪು ಹತ್ರ ಬರುತ್ತೆ ಇದು, ಹೆರಿಟೇಜ್ ಹರ್ಬಲ್ ರೆಸ್ಟೋರೆಂಟ್ ಅಂತ ಹೇಳಿ ನೋಡ್ಬೋದು ನೀವು. ಡೀಟೇಲ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲಿಂದ ನೋಡಿ ವಿಸಿಟ್ ಮಾಡ್ಬೋದು. ಆಯ್ತು ನಮ್ದು ಊಟ ಎಲ್ಲ, ಹೊಟ್ಟೆ ಟೈಟ್ ಆಯ್ತು. ನೆಕ್ಸ್ಟ್ ಏನಂದ್ರೆ, ನಿಜವಾಗ್ಲೂ ತುಂಬಾ ಒಳ್ಳೇದಿತ್ತು, ಟೇಸ್ಟ್ ಎಲ್ಲ ಕೂಡ ಚೆನ್ನಾಗಿತ್ತು. ಅಂದ್ರೆ ಎಂತ ಹೇಳುದು ನಾನು ನಿಮ್ಗೆ, ಇವಾಗ ಹೆಚ್ಚಾಗಿ ರೆಸ್ಟೋರೆಂಟ್ ಫುಡ್ ಕೆಲವು ಇವಾಗ ಅಷ್ಟು ಒಂದು ಟೇಸ್ಟ್ ಬರಲ್ಲ, ಒಂದು ಮನೆಯ ಟೇಸ್ಟ್ ಅಂತ ಹೇಳ್ತಾರೆ ನೋಡಿ. ಆ ರೀತಿ ಅಂದ್ರೆ ಎಲ್ಲ ಉಪ್ಪು ಹುಳಿ ಖಾರ ಅದೇ ಬೇಕಲ್ವಾ, ಅವಾಗ ಮಾತ್ರ ಟೇಸ್ಟ್ ಆಗುದು. ತುಂಬಾ ಚೆನ್ನಾಗಿತ್ತು. ಒಮ್ಮೆ ನೀವು ವಿಸಿಟ್ ಮಾಡಿ ನೋಡಿ, ಅವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಹಾಗೂ ಸ್ವಲ್ಪ ಡಿಫ್ರೆಂಟ್ ಯುನೀಕ್ ಅಂತ ಹೇಳ್ತೀವಿ ನೋಡಿ, ನಾವು ಎಲ್ಲಿ ಕೂಡ ತಿನ್ನದ್ದು ಆ ಒಂದು ಯುನೀಕ್ ಏನಾದರೂ ತಿನ್ನೋಣ ಅಂತ ಇರುತ್ತೆ. ಲೈಫಲ್ಲಿ ಎಲ್ಲ ತಿನ್ನಬೇಕು, ನಾವು ಎಲ್ಲವನ್ನು ಟ್ರೈ ಮಾಡಬೇಕು. ಒಮ್ಮೆ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಓಕೆ, ಈ ಥರ ಅಡ್ರೆಸ್ ಅದು ಇದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಇಲ್ಲಿ ಕೂಡ ಕೆಳಗೆ ನಿಮಗೆ ಕಾಣ್ತಾ ಇರ್ಬೋದು. ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ಹಾಗೂ ಅವ್ರದ್ದು ಡೆಲಿವರಿ ಎಲ್ಲ ಉಂಟಂತೆ, ಮನೆಗೆ ಡೆಲಿವರಿ ಬೇಕಿದ್ರೆ ನೀವು ಅಲ್ಲಿ ಕೂಡ ತಗೊಳ್ಳಿ. ಕೆಲವರಂದರೆ ರೆಸ್ಟೋರೆಂಟಿಗೆಲ್ಲ ಹೋಗಲ್ಲ, ಹಾಗೆ ಅವರಿಗೆ ಡೆಲಿವರಿ ಬೇಕಿದ್ರೂ ಉಂಟು. ಇವತ್ತಿನ ದಿನ ತುಂಬ ಖುಷಿಯಾಯಿತು, ಹೊರಗಡೆ ಊಟ ಹಾಗೂ ಸ್ವಲ್ಪ ಔಟಿಂಗ್ ಆದಂಗೆ ಕೂಡ ಆಯಿತು ನಮಗೆ. ಇನ್ನು ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೋಗಿ ನೋಡೋಣ. ಆದರೆ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲದಿದ್ದರೆ ನಾನು ಇಷ್ಟರಲ್ಲೇ ಎಂಡ್ ಮಾಡ್ತೀನಿ.